ഇന്നേരം വരെയും ഞങ്ങളോട് സംസാരിച്ചു, കുറേ കാര്യങ്ങൾ പറഞ്ഞു. പക്ഷെ ഇങ്ങനെ എല്ലാവർക്കും ഉള്ള സമയമില്ലാത്തതുകൊണ്ട് ഞാൻ ഈ വീഡിയോ വന്ന് ഏതാ ഹിന്ദിയാണോ ಕನ್ನಡ ನಾವು ಮಡಿಕೇರಿಯಿಂದ ಬಂದಿದ್ದೀವಿ. ನಮ್ಮದು ಡಿಸ್ಟ್ರಿಕ್ಟ್ ಎಸ್ ಡಿ ಟಿ ಯು ಜಿಲ್ಲಾ ಉಪಾಧ್ಯಕ್ಷರಾಗಿ ಇಲ್ಲಿ ಬಂದು ನೋಡಿದಾಗ ತುಂಬ ಸಂತೋಷ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಎಸ್ ಡಿ ಪಿ ಈಗ ಹುಟ್ಟಿದಂಥ ಒಂದು ಮರ, ಈ ಗಿಡನ ಗೊಬ್ಬರ ಹಾಕಿ ಬೆಳೆಸಿದ್ದಾರೆ. ಯುವಕರು ಯುವಶಕ್ತಿಯೇ ಜಾಸ್ತಿ ಇರುವಂಥದ್ದು. ಬೇರೆ ಪಕ್ಷದಲ್ಲಿ ಅಂತಂದರೆ ಒಂದು ಪಕ್ಷ ಜಾತ್ಯತೀತ ಅಂತೇಳಿ ಈಗ ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟರು. ಜಾತ್ಯತೀತ ಅಂತೇಳಿ ನಾವು ಮನಸ್ಸಿಗೆ ಓಟ್ ಹಾಕಿದ್ರು ಕೂಡ ಅವರು ತಮ್ಮ ತನವನ್ನೇ ಮಾರಿಬಿಟ್ಟು ಇನ್ನೊಂದು ಬಿ ಜೆ ಪಿ ಅಧಿಕಾರ ಬರುವಂಥ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಅಂತಂದರೆ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ, ಈ ಪಾರ್ಟಿ ಮುಂದಕ್ಕೆ ಆಲದ ಮರವಾಗಿ ಬೆಳೆಯುತ್ತೆ. ಅದನ್ನು ನಾವು ಎಲ್ಲರೂ ಕೂಡ ಕೈಗೆ ಕೈ ಜೋಡಿಸಿ ಅದನ್ನು ಮುಂದಕ್ಕೆ ಬೆಳೆಸ್ತೀವಿ. ಒಂದು ಸಣ್ಣ ಉದಾಹರಣೆ ಅಂತಂದರೆ ನಮ್ಮ ಮಡಿಕೇರಿ ನಗರದಲ್ಲಿ ಎಸ್ ಡಿ ಪಿ ಅನ್ನೋದೇ ಇತ್ತಿಲ್ಲ. ಇತ್ತೀಚಿನ ಬೆಳವಣಿಗೆ ನೋಡಿದಾಗ ನಮ್ಮ ಮಡಿಕೇರಿ ನಗರಸಭೆಯಲ್ಲಿ ಎಸ್ ಡಿ ಪಿಯ 4-5 ಸದಸ್ಯರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಂದು ಭ್ರಷ್ಟಾಚಾರವನ್ನು ಬಯಲಿಗೆಳಿತಾ ಇದ್ದಾರೆ. ನಮ್ಮ ಉದ್ದೇಶ ಒಂದೇ, ಜನರ ಕೈಗೆ ಅಧಿಕಾರ, ಜನರ ಕೈಗೆ ಅಧಿಕಾರ ಸಿಕ್ಕಬೇಕು. ಈಗ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಅಂತೇಳಿ ನಮ್ಮ ಪ್ರಧಾನಮಂತ್ರಿಯವರು ಬಹುದೊಡ್ಡ ಒಂದು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಸಬ್ ಕಾ ಸಾತ್ ಇಲ್ಲ, ಸಬ್ ಕಾ ವಿಕಾಸೂ ಇಲ್ಲ. ಈಗಾಗಲೇ ಗೃಹಿಣಿಯರಿಗೆ ಗ್ಯಾಸಿನ ಬೆಲೆ ತಿಂಗಳು ತಿಂಗಳಾಗುವಾಗ ಅಡಿಗೆ ಅನಿಲದ ಬೆಲೆ ತುಂಬ ಗಗನಕ್ಕೆ ಇರ್ತಾ ಇದೆ. ಇದನ್ನು ಪ್ರತಿಯೊಬ್ಬರೂ ಪ್ರಶ್ನಿಸಬೇಕಾಗುತ್ತೆ. ಅದು ಒಂದಿಬ್ಬರ ಕೈಗಳಲ್ಲಿ ಆಗುವಂಥ ಕೆಲಸ ಅಲ್ಲ. ಇದನ್ನು ನಾವು ಮುಂದಕ್ಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಿ ಮನೆ ಮನೆಗೆ ತಲುಪಿಸ್ತೀವಿ. ಗ್ಯಾಸಿಂತಲ್ಲ, ಅಡಿಗೆ ಅನಿಲ ಅಂತಲ್ಲ, ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಮನುಷ್ಯ, ಒಂದು ಕೂಲಿ ಕಾರ್ಮಿಕ ಒಂದು 300-400 ರೂಪಾಯಿ ದುಡಿದರೂ ಕೂಡ ದಿನದ ಖರ್ಚು ಅವನಿಗೆ 10 ಪಟ್ಟು ಜಾಸ್ತಿ ಆಗ್ತಾ ಇದೆ. ಇದನ್ನು ಸಬ್ ಕಾ ವಿಕಾಸ ಸಬ್ ಕಾ ಸಾತ್ ಅಂತ ಹೇಳೋಕ್ಕಿಲ್ಲ. ಇದನ್ನು ಮುಂದಕ್ಕೆ ನಮ್ಮ ಎಸ್ ಡಿ ಪಿ ಯು, ಎಸ್ ಡಿ ಟಿ ಯು ಹಾಗೂ ಎಸ್ ಡಿ ಟಿ ಯು ಕೊಡಗು ಜಿಲ್ಲಾ ವತಿಯಿಂದ ಇದನ್ನು ಬೃಹತ್ತಾಗಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ನಾವು ಮುಂದಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗೇನು ಓಕೆ ಸರ್, ಥ್ಯಾಂಕ್ ಯು. ಓಕೆ, ಅವೆಲ್ಲ ವಿಡಿಯೋ ವೈಂಡಪ್ ಆಗಾನ್ ಸಾಧಿಸು. എന്താണ് ചിത്രനേരം വരെ കുറെ കാര്യങ്ങൾ പലരോടും ചോദിച്ചറിയാൻ സാധിച്ചു. അതുകൊണ്ട് സംസാരിക്കുന്നുണ്ടോ? ആ ഒരു സാറും